ಕರೀತಾರೆ. ನಮ್ಮಲ್ಲಿ ಶಾಸ್ತ್ರದಲ್ಲಿ ನಾಲ್ಕು ವರ್ಣಗಳನ್ನು ಹೇಳಿದರು. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂ ರಾಜನ್ಯಕೃತಃ ಊರೂ ತದಸ್ಯ ದ್ವೈಷ್ಯಃ ಪದ್ಭ್ಯಾಂಗ ಶೂದ್ರೋ ಅಜಾಯತ ಅಂತ ಮಂತ್ರ ಹೇಳ್ತಾರೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್, ಭಗವಂತನ ಮುಖದಿಂದ ಬ್ರಾಹ್ಮಣ ವರ್ಣ ಹುಟ್ಟಿತು. ಆಮೇಲೆ ಬಾಹೂರಾಜನ್ಯ ಕೃತಃ, ತೋಳಿನಿಂದ ಕ್ಷತ್ರಿಯ ವರ್ಣ ಹುಟ್ಟಿತು. ಊರು ತದಸ್ಯ ಯದ್ವೈಶ್ಯ, ವೈಶ್ಯ ವರ್ಣ ತೋಳಿನಿಂದ ಅಲ್ಲ ತೊಡೆಯಿಂದ ಹುಟ್ಟಿತು. ಪದ್ಭ್ಯಾಂಗ್ ಶೂದ್ರೋ ಅಜಾಯತ, ಕಾಲುಗಳಿಂದ ಶೂದ್ರ ವರ್ಣ ಹುಟ್ಟಿತು ಅಂತ. ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳಿದ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಂ ಅವ್ಯಯಂ ಅಂತ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಈ ಚಾತುರ್ವರ್ಣ್ಯವನ್ನು ನಾನು ಸೃಷ್ಟಿ ಮಾಡಿದೆ, ಇದನ್ನು ನಾನೇ ಮಾಡಿದೆ, ಆದರೆ ನಾನು ಮಾಡಲಿಲ್ಲ ಅಂತಾನೆ. ನಾಲ್ಕು ವರ್ಣವನ್ನು ನಾನೇ ಸೃಷ್ಟಿ ಮಾಡಿದೆ, ಆದರೂ ನಾನು ಮಾಡಿದ್ದಲ್ಲ ಅದು. ಯಾಕೆಂದರೆ ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು ಅನ್ನುವ ಅರ್ಥದಲ್ಲಿ. ಚತುರ್ವರ್ಣಗಳು ಅಂತಂದರೆ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಸ್ಪಷ್ಟವಾಗಿ ಮೊದಲು ಗೊತ್ತಿರಬೇಕು. ಇದನ್ನು ನಾವು ಸ್ಪಷ್ಟಪಡಿಸದೇ ಇದ್ದರೆ ಬಹಳ ಗೊಂದಲವಾಗತ್ತೆ. ಇಲ್ಲಿ ಹೇಳತಕ್ಕಂಥದ್ದು, ಶಾಸ್ತ್ರದಲ್ಲಿ ಹೇಳತಕ್ಕಂಥದ್ದು ನಾಲ್ಕು ಜಾತಿಗಳನ್ನಲ್ಲ, ನಾಲ್ಕು ವರ್ಣಗಳನ್ನು. ಜಾತಿ ಎನ್ನುವುದು ದೇಹಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ ಅವನು ಹುಟ್ಟಿದ ಯಾವ ಜಾತಿಯಲ್ಲಿ ಹುಟ್ಟಿದ ಅಂತ ಅಂದರೆ ತಂದೆ ತಾಯಿಯಿಂದ ಪಡೆದದ್ದು ಜಾತಿ. ಅಂದರೆ ತಂದೆ ತಾಯಿಯಿಂದ ಪಡೆದದ್ದು ದೇಹ, ಜೀವಸ್ವರೂಪವೂ ಅಲ್ಲ ಮನಸ್ಸು ಅಲ್ಲ. ಅದರಿಂದ ದೇಹಕ್ಕೆ ಸಂಬಂಧಪಟ್ಟದ್ದು ಜಾತಿ. ವರ್ಣ ಅನ್ನುವುದು ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಮತ್ತು ಇನ್ನೂ ತಮಾಷೆ ಏನು ಅಂತಂದರೆ, ಶಾಸ್ತ್ರದಲ್ಲಿ ವರ್ಣ ಅಂತಂದರೆ ಎಲ್ಲರಿಗೂ, ಎಲ್ಲ ಜೀವಕ್ಕೂ ವರ್ಣ ಇಲ್ಲ. ಸಾತ್ವಿಕರಾಗಿರ್ತಕ್ಕಂಥವರು ಎಲ್ಲರಿಗೂ ವರ್ಣ ಇಲ್ಲ. ರಾಜಸರಲ್ಲಿ ಕೆಲವರಿಗೆ, ತಾಮಸರಿಗೆ ವರ್ಣ ಇಲ್ಲ. ರಾಜಸರಲ್ಲಿ ಸಾತ್ವಿಕರಿಗೆ ಮಾತ್ರ ವರ್ಣ ವ್ಯವಸ್ಥೆ, ದೇವತೆಗಳಿಗೆ ವರ್ಣ ವ್ಯವಸ್ಥೆ ಇಲ್ಲ. ವರ್ಣ ಎಲ್ಲಿಗೆ, ಯಾರಿಗೆ ಸಂಬಂಧಪಟ್ಟದ್ದು ಅಂದರೆ ಮನುಷ್ಯರಲ್ಲಿ ಸಾತ್ವಿಕರಿಗೆ ಮಾತ್ರ. ಅಂದರೆ ರಾಜಸರಲ್ಲಿ ಸಾತ್ವಿಕರಿದ್ದಾರಲ್ಲ, ಅವರಿಗೆ ಮಾತ್ರ ವರ್ಣ ವ್ಯವಸ್ಥೆ ಇರೋದು. ಇಡೀ ಜೀವ ಸಮುದಾಯದಲ್ಲಿ ರಾಜಸರಲ್ಲಿ ಸಾತ್ವಿಕರಿಗೆ, ಅಂದರೆ ಮೋಕ್ಷ ಯೋಗ್ಯ ಜೀವದಲ್ಲಿ, ಜೀವ ಸ್ವರೂಪದಲ್ಲಿ ಸಂಬಂಧಪಟ್ಟ ನಾಲ್ಕು ವಿಭಾಗ ಇದು. ಇದು ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಶಾಸ್ತ್ರದಲ್ಲಿ ಹೇಳೋದು ಹೊರಗಿನದಕ್ಕೆ ಸಂಬಂಧಪಟ್ಟದ್ದು ಅಲ್ಲವೇ ಅಲ್ಲ. ಎಷ್ಟು ಗೊಂದಲಗಳು, ಎಷ್ಟು ಗದ್ದಲಗಳು ಅಂತಂದರೆ ಈ ಜಾತಿಯ ಹೆಸರಿನಲ್ಲಿ ಹೊಡೆದಾಟ ಬಡದಾಟ ನೋಡಿದರೆ. ಯಾಕೆಂದರೆ ಜೀವಸ್ವರೂಪದ ವರ್ಣವನ್ನು ಕಂಡವರು ಯಾರು? ಶಾಸ್ತ್ರದಲ್ಲಿ ಹೇಳೋದು ಜೀವಸ್ವರೂಪಕ್ಕೆ ನಾಲ್ಕು ಸ್ವಭಾವ ಇದೆ ಅಂತ. ಬ್ರಾಹ್ಮಣ ಸ್ವಭಾವದ ಜೀವ, ಕ್ಷತ್ರಿಯ ಸ್ವಭಾವದ ಜೀವ, ವೈಶ್ಯ ಸ್ವಭಾವದ ಜೀವ ಮತ್ತು ಶೂದ್ರ ಸ್ವಭಾವದ ಜೀವ ಅಂತ. ಜೀವಕ್ಕೆ ಸಂಬಂಧಪಟ್ಟದ್ದು ಅದು. ಒಬ್ಬ ಬ್ರಾಹ್ಮಣ ಸ್ವಭಾವ, ಬ್ರಾಹ್ಮಣ ಹುಡುಗನಲ್ಲಿ, ಬ್ರಾಹ್ಮಣ ಜಾತಿಯ ಹುಡುಗನಲ್ಲಿ ಶೂದ್ರ ಜೀವ ಇರಬಹುದು, ಒಬ್ಬ ಶೂದ್ರ ಹುಡುಗನಲ್ಲಿ ಬ್ರಾಹ್ಮಣ ಜೀವ ಇರಬಹುದು. ಯಾಕೆಂದರೆ ಜೀವದ ಸ್ವಭಾವಕ್ಕೂ ಈ ದೇಹದ ಜಾತಿಗೂ ಸಂಬಂಧ ಇಲ್ಲ. ಆದ್ದರಿಂದ ಯತ್ರ ಯಲ್ಲಕ್ಷಣಂ ದೃಷ್ಟಂ ತಂ ತತ್ರೈವ ವಿನಿರ್ದಿಷೇತ್ ಅಂತ ಭಾಗವತದಲ್ಲಿ ಈ ಚಾತುರ್ವರ್ಣದ ವಿಷಯ ಹೇಳಿ, ಯಾರಲ್ಲಿ ಯಾವ ಲಕ್ಷಣ ಕಾಣುತ್ತದೋ ಅವನನ್ನು ಆ ವರ್ಣದಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ. ಒಂದು ಪಕ್ಷಕ್ಕೆ ಜಾತಿಯ ಪದ್ಧತಿಯ ಪ್ರಕಾರ ಆ ಲಕ್ಷಣ ಅವನು ನೋಡುವುದಕ್ಕೆ ಬ್ರಾಹ್ಮಣ ಜಾತಿಯಲ್ಲಿ ಇದ್ದಾನೆ, ಆದರೆ ಅವನಿಗೆ ಬ್ರಾಹ್ಮಣ ಸ್ವಭಾವ ಇಲ್ಲ, ಅವನ ಬ್ರಾಹ್ಮಣ ವರ್ಣ ಇಲ್ಲ. ವರ್ಣ ಅಂತಂದರೆ ಬಣ್ಣ ಅಲ್ವೇ? ಬಣ್ಣ ಅಂದರೆ ಏನು? ಮನಸ್ಸಿನ ಬಣ್ಣ ಅದು, ದೇಹದ ಬಣ್ಣ ಅಲ್ಲ. ನಾನು ಹೇಳಿದೆ ಮನಸ್ಸಿಗೆ ಬಣ್ಣ ಇದೆ ಅಂತ. ಎನರ್ಜಿ ಹ್ಯಾಸ್ ಕಲರ್ ಅಂತ ನಾನು ಬಹಳ ದಿವಸದಿಂದ ಹೇಳ್ತಾ ಇದ್ದೇನೆ. ಮನಸ್ಸಿನ ಬಣ್ಣ, ಮನಸ್ಸಿನ ಒಳಗಿನ ಸ್ವಭಾವ, ಮನಸ್ಸಿನ ನಿಜವಾದ ಸ್ವಭಾವಕ್ಕೆ ಬಣ್ಣ ಅಂತ ಹೇಳ್ತೇವೆ. ನಾವು ನಮ್ಮಲ್ಲಿಯೂ ಕನ್ನಡದಲ್ಲಿಯೂ ಹಾಗೆಯೇ ಹೇಳೋದು. ಒಬ್ಬ ಮನುಷ್ಯನ ಮನಸ್ಸಿನ ಸ್ವಭಾವ ಗೊತ್ತಿಲ್ಲದೆ ಅವನು ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ, ಹೊಸಬ, ನಾವು ಅವನನ್ನು ನಂಬುತ್ತೇವೆ. ಆಮೇಲೆ ಅವನು ಮೋಸ ಮಾಡ್ತಾನೆ ಒಂದು ದಿವಸ ನಮಗೆ. ನಾವು ಅವನ ಬಣ್ಣ ಬಯಲಾಯ್ತಪ್ಪ, ವಿಶ್ವವರೆಗೆ ಏನಂತ ತಿಳ್ಕೊಂಡಿದ್ದು, ಈಗ ಅವನ ಬಣ್ಣ ಬಯಲಾಯಿತು ಅಂತ, ವರ್ಣ ಗೊತ್ತಾಯಿತು ಅಂತ ಅರ್ಥ. ಬಣ್ಣ ಗೊತ್ತಾಗೋದು ಅಂದರೆ ವರ್ಣ ಗೊತ್ತಾಗೋದು ಅಂದರೆ ಅವನ ಸ್ವಭಾವ ಗೊತ್ತಾಯಿತು ಅಂತ. ವರ್ಣ ಅಂತಂದರೆ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು ಹೊರತು ದೇಹದಿಂದ, ಯಾರ ತಾಯಿ ತಂದೆಯಿಂದ ಹುಟ್ಟಿದವನು ಅನ್ನೋದಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ತಂದೆ ತಾಯಿ ಬೇರೆ ವರ್ಣದವರು ಇರಬಹುದು, ಮಗ ಬೇರೆ ವರ್ಣದವರು ಇರಬಹುದು. ಅಂದರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಚಾತುರ್ವರ್ಣ್ಯಕ್ಕೂ ಈ ಸಾಮಾಜಿಕವಾಗಿರತಕ್ಕಂಥ ಜಾತಿ ಪದ್ಧತಿಗೂ ಏನೇನು ಸಂಬಂಧವೂ ಇಲ್ಲ. ಅಂದರೆ ಬ್ರಾಹ್ಮಣ ಜಾತಿ ಅವನು ಸ್ವಭಾವತಃ ಶೂದ್ರ ಇರಬಹುದು, ಶೂದ್ರ ಜಾತಿಯವನು ಸ್ವಭಾವತಃ ಬ್ರಾಹ್ಮಣ ಇರಬಹುದು. ಅಂದರೆ ಯಾರಲ್ಲಿ ಯಾವ ಸ್ವಭಾವವೋ ಅವನನ್ನು ಆ ವರ್ಣದಲ್ಲಿ ಪರಿಗ್ರಹಣ ಮಾಡಬೇಕು ಅನ್ನೋದು ಶಾಸ್ತ್ರಕಾರರ ವ್ಯವಸ್ಥೆ. ತಂ ತತ್ರೈವ ವಿನಿರ್ದಿಶೇತ್ ಯಸ್ಯ ಯಲ್ಲಕ್ಷಣಂ ದೃಷ್ಟಂ. ಯಾಕೆಂದರೆ ಕೃಷ್ಣ ಸೃಷ್ಟಿ ಮಾಡಿದ್ದು ಜಾತಿಯನ್ನಲ್ಲ, ವರ್ಣವನ್ನು.
ಅದನ್ನು ಕೂಡ ಅವನು ಬೇಕು ಅಂತ ಕೆಲವರನ್ನು ಬ್ರಾಹ್ಮಣರನ್ನು ಕೆಲವರನ್ನು ಕ್ಷತ್ರಿಯರನ್ನು ಮಾಡಿದ್ದಲ್ಲ ಆ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಸೃಷ್ಟಿ ಮಾಡಿದ್ದ ಆದ್ದರಿಂದ ನಾನು ಮಾಡಿದ್ದು ಅವನ ಸ್ವಭಾವವನ್ನೇ ವಿಕಾಸಗೊಳಿಸಿ ದೊರೆತು ಅವನಿಗೆ ಆ ಸ್ವಭಾವ ಕೊಟ್ಟದ್ದು ನಾನಲ್ಲ ಅದನ್ನು ಚಾತುರ್ವರ್ಣ್ಯವನ್ನು ನಾನು ಮಾಡಿದರೂ ನಾನು ಚಾತುರ್ವರ್ಣ್ಯವನ್ನು ಮಾಡಲಿಲ್ಲ ಅಂದ ಕೃಷ್ಣ ಯಾಕೆಂದ್ರೆ ನಾನು ಖುಷಿ ಬಂದಾಗ ಇವನನ್ನು ಬ್ರಾಹ್ಮಣನಾಗಿ ಮಾಡುವ ಇವನನ್ನು ಶೂದ್ರನಾಗಿ ಮಾಡುವ ಅಂತ ಮಾಡಿದ್ದಲ್ಲ ಯಾರಲ್ಲಿ ಜೀವ ಸ್ವಭಾವ ಏನೋ ಅದರ ವಿಕಾಸಕ್ಕೆ ಅವಕಾಶ ಮಾಡಿಕೊಟ್ಟೆ ಅದನ್ನು ಚಾತುರ್ವರ್ಣ್ಯವನ್ನು ನಾನೇ ಮಾಡಿದರೂ ನಾನು ಮಾಡಿದ್ದಲ್ಲ ತಸ್ಯ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಂ ಅವ್ಯಯಂ ಹೀಗೆ ಜೀವಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸ್ವಭಾವವನ್ನು ಅದು ಸಾತ್ವಿಕ ಜೀವರು ಮೋಕ್ಷಯೋಗ್ಯರಾದ ಮನುಷ್ಯ ಜೀವರಲ್ಲಿ ನಾಲ್ಕು ಥರ ದೇವತೆಗಳಲ್ಲಿ ಬ್ರಾಹ್ಮಣ ದೇವತೆಗಳು ಕ್ಷತ್ರಿಯ ದೇವತೆಗಳು ವೈಶ್ಯ ದೇವತೆಗಳು ಶೂದ್ರ ದೇವತೆಗಳು ಅಂತಿಲ್ಲ ಆದರೆ ಇದೆ ಅದು ಮುಂದೆ ಹೇಳ್ತಾರೆ ಅದು ಏನರ್ಥ ಅಂದ್ರೆ ಆಮೇಲೆ ಋಷಿಗಳಲ್ಲಿ ಬ್ರಾಹ್ಮಣ ಋಷಿಗಳು ವೈಶ್ಯ ಋಷಿಗಳು ಕ್ಷತ್ರಿಯ ಋಷಿಗಳು ಶುದ್ಧ ಋಷಿಗಳು ಅಂತಿಲ್ಲ ಗಂಧರ್ವರಲ್ಲಿಲ್ಲ ಕೇವಲ ಮನುಷ್ಯರಲ್ಲಿ ಮನುಷ್ಯರಲ್ಲಿಯೂ ತಾಮಸರಲ್ಲಿ ಇಲ್ಲ ನಿತ್ಯ ಸಂಸಾರಿಗಳಲ್ಲಿ ನಾಲ್ಕು ವರ್ಣ ಇಲ್ಲ ಮೋಕ್ಷಯೋಗ್ಯರಲ್ಲಿ ಮಾತ್ರ ನಾಲ್ಕು ವರ್ಣ ಇರು ಅದರಿಂದ ಎಷ್ಟು ಲಿಮಿಟೆಡ್ಡು ಚಾತುರ್ವರ್ಣ್ಯ ಅನ್ನೋದನ್ನು ಯೋಚನೆ ಮಾಡಿ ಬಹಳ ಜನಕ್ಕೆ ಇದರ ಕಲ್ಪನೆಯೇ ಇಲ್ಲ ಚಾತುರ್ವರ್ಣ್ಯ ಅಂದರೆ ಎಲ್ಲ ಜೀವರಿಗೂ ನಾಲ್ಕು ವರ್ಣ ನಾಲ್ಕು ಜಾತಿ ಅಂತ ಹೇಳ್ಕೊಂಡು ಬಿಟ್ಟಿದ್ದಾರೆ ಮೋಕ್ಷಯೋಗ್ಯರಾದ ಜೀವರ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು ಅಂದರೆ ದಿಸ್ ಈಸ್ ಅ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್ ಆ್ಯಂಡ್ ನಾಟ್ ಹ್ಯೂಮನ್ ಬಾಡಿ ಅದರಿಂದ ದೇಹಕ್ಕೆ ಸಂಬಂಧಪಟ್ಟದ್ದು ಜಾತಿ ವರ್ಣಕ್ಕೆ ಸಂಬಂಧವಾದ ಆ ಮನಸ್ಸಿಗೆ ಮತ್ತು ಆತ್ಮಕ್ಕೆ ಸಂಬಂಧಪಟ್ಟದ್ದು ವರ್ಣ ಅದು ಕೇವಲ ಸಾಧನೆಗೆ ಸಂಬಂಧಪಟ್ಟ ಅಂತರಂಗದ ವಿಷಯ ಚಾತುರ್ವರ್ಣ್ಯ ಅನ್ನೋದು ಅದಕ್ಕೆ ಇಟ್ ಹ್ಯಾಸ್ ನೋ ಸೋಷಿಯಲ್ ಆಸ್ಪೆಕ್ಟ್ ಎಟ್ ಆಲ್ ಅಂಥ ಚಾತುರ್ವರ್ಣ್ಯಗಳನ್ನು ಸೃಷ್ಟಿ ಮಾಡಿದೆ ಅಂತಂದ ಅಲ್ವ ಭಗವಂತ ಗೀತೆಯಲ್ಲಿ ಅದೇ ಉಪನಿಷತ್ನಲ್ಲಿ ಹೇಳಿದ್ದಾರೆ ಆಮೇಲೆ ಪುರುಷ ಸೂಕ್ತದಲ್ಲಿ ಹೇಳಿದ್ದನ್ನು ನಾವು ನೋಡಿದೆವು ಈ ರೀತಿಯ ಜೀವದ ನಾಲ್ಕು ವಿಧವಾದ ಸ್ವಭಾವ ಈ ನಾಲ್ಕು ವಿಧವಾದ ಸ್ವಭಾವ ಅಂತಂದ್ರೆ ಪುನಃ ಈ ನಾಲ್ಕು ವಿಧವಾದ ಸ್ವಭಾವ ನಾಲ್ಕು ಜನರಲ್ಲಿ ಇರೋದು ಅಂದ್ರೆ ಅದು ಪೂರ್ತಿಯಾಗಿ ಒಂದೊಂದು ಸ್ವಭಾವ ಒಬ್ಬೊಬ್ಬರಲ್ಲಿ ಇರುವುದಲ್ವೇ ಅಲ್ಲ ಬ್ರಾಹ್ಮಣ ಸ್ವಭಾವ ಅಂತಂದ್ರೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಮುಖದ ಸ್ವಭಾವ ಅಂದ್ರೆ ಅವನ ಚಿಂತನ ಶ್ರವಣ ಪ್ರವಚನ ಶಾಸ್ತ್ರ ಅಧ್ಯಯನ ಜ್ಞಾನ ಮಾರ್ಗ ಅನ್ನುವುದು ತಲೆಯ ಕೆಲಸ ಮುಖ ಅಂದರೆ ತಲೆಯ ಕೆಲಸ ಅದರಿಂದ ತಲೆಯ ಕೆಲಸ ಯಾರಿಗೆ ಪ್ರಧಾನವೋ ಅದೇ ಸ್ವಭಾವ ಅವನಿಗೆ ಅದು ಬಿಟ್ಟು ಬೇರೆ ಸ್ವಭಾವ ಅವನಿಗೆ ಒಗ್ಗದ ಸ್ವಭಾವ ಆದರೆ ಅದು ಬ್ರಾಹ್ಮಣ ವರ್ಣ ಅದಕ್ಕೆ ಮುಖ ಅಂತಂದರು ಆಮೇಲೆ ಬಾಹುರಾಜನ್ಯ ಕೃತ ತೋಳು ಅಂತಂದರೆ ರಕ್ಷಣೆಗೋಸ್ಕರ ಇರುವಂತಹದ್ದು ಆಪತ್ತಿನಲ್ಲಿ ಅದನ್ನೇ ನೋಡಿ ಬ್ರಾಹ್ಮಣ ಅಂತಂದರೆ ಆ ಶಬ್ದವನ್ನೇ ನೋಡ್ರಿ ಬ್ರಹ್ಮ ಅಣತೀತಿ ಬ್ರಾಹ್ಮಣ ದೊಡ್ಡದಾದ್ದನ್ನು ಪ್ರಪಂಚದಲ್ಲಿ ದೊಡ್ಡದಾದ್ದನ್ನು ತಿಳಿಯುವವನು ಅಂತ ಅಣ ಅಂದರೆ ಟು ನೋ ದೊಡ್ಡದಾದ ಜಗತ್ತಿನ ಮೂಲಭೂತವಾದ ಮಹತ್ತಾದ ಸಂಗತಿಯನ್ನು ತಿಳಿಯಬಲ್ಲಂಥ ಜ್ಞಾನ ಮಾರ್ಗದಲ್ಲಿ ಆಸಕ್ತಿ ಇರುವವನು ಅದು ಬ್ರಾಹ್ಮಣ ವರ್ಣ ಬಾಹು ಕ್ಷತ್ರಿಯ ಕ್ಷತ್ರ ಅಂತಂದರೆ ಕ್ಷತ ತ್ರಾಣ ಯಾರು ಆಪತ್ತಿಗೆ ಒಳಗಾದರೋ ಅವರನ್ನು ರಕ್ಷಿಸುವಂತಹ ಸ್ವಭಾವ ಅದು ಕ್ಷತ್ರ ಸ್ವಭಾವ ಅದಕ್ಕೆ ತೋಳನ್ನು ಯಾಕಂದರೆ ರಕ್ಷಣೆ ಮಾಡಬೇಕಾದ್ರೆ ತೋಳು ಬಲ ಬೇಕು ಬಲ ಒಂದು ಜ್ಞಾನಬಲ ಒಂದು ದೇಹ ಬಲ ಆಮೇಲೆ ಊರು ತದಸ್ಯ ಯದ್ವೈಶ್ಯ ತೊಡೆ ಅನ್ನತಕ್ಕಂಥದ್ದು ಅಂದರೆ ವೈಶ್ಯರು ಅಂತಂದರೆ ವಿಶ್ ಅಂದರೆ ಪ್ರಜೆಗಳು ಸಂಸ್ಕೃತದಲ್ಲಿ ಆ ಪ್ರಜೆಗಳಿಗೆ ಬೇಕಾಗಿರತಕ್ಕಂಥ ಆಹಾರ ಧಾನ್ಯಗಳನ್ನು ಪ್ರೊಡ್ಯೂಸ್ ಮಾಡುವವನು ವೈಶ್ಯ ಅಂದರೆ ಪ್ರಜೆಗಳು ಜನಗಳು ಜನಸಾಮಾನ್ಯರು ಅವರಿಗೆ ಬೇಕಾಗಿರತಕ್ಕಂಥ ಆಹಾರವನ್ನು ಒದಗಿಸುವವನು ವೈಶ್ಯ ಅಂದರೆ ಈಗ ಮೊದಲು ಎಜುಕೇಷನ್ ಆಯಿತು ಆಮೇಲೆ ಪ್ರೊಟೆಕ್ಷನ್ ಆಯಿತು ಆಮೇಲೆ ಪ್ರೊಡಕ್ಷನ್ ಈ ಸೊಸೈಟಿಯಲ್ಲಿ ಇದು ಎಲ್ಲ ಬೇಕಲ್ಲ ಎಜುಕೇಷನ್ ಪ್ರೊಟೆಕ್ಷನ್ ಆಮೇಲೆ ಫುಡ್ ಆ್ಯಂಡ್ ಸರ್ವೀಸ್ ಇದು ನಮಗೆ ಪ್ರೊಡಕ್ಷನ್ ಫುಡ್ ಪ್ರೊಡಕ್ಷನ್ ಆಹಾರ ಧಾನ್ಯ ಇದು ಜೀವನಕ್ಕೆ ಬೇಕಾದಂಥ ನಾಲ್ಕು ಮುಖಗಳು ಅದರಿಂದ ವೈಶ್ಯ ಅಂತಂದರೆ ಜನರಿಗೆ ಬೇಕಾಗಿರತಕ್ಕ ಹಾಲು ಹಯನು ದವಸ ಧಾನ್ಯಗಳನ್ನು ಮಾಡಿ ಊರಿಂದ ಊರಿಗೆ ಅಲೆದು ಅದನ್ನು ಸರಬರಾಜು ಮಾಡುವ ಅದರಿಂದ ಅವನಿಗೆ ಅಲೆದಾಟ ಹಿಂದೆ ವೈಶ್ಯರು ನಿಮಗೆ ಭಾಗವತದ ಕಥೆ ಕೇಳಿದರೆ ಗೊತ್ತಾಗತ್ತೆ ನಂದಗೋಪ ಆ ಹಸುಗಳನ್ನು ಕಟ್ಟಿಕೊಂಡು ಎಲ್ಲಿ ಎಲ್ಲೆಯೋ ಸುತ್ತಾಡ್ತಾ ಇತ್ತು ಅವರಿಗೆ ನೆಲ ಇಲ್ಲ ವೈಶ್ಯರಿಗೆ ಅಲ್ಲಿ ಎಲ್ಲಿ ಗೋಚಾರ ಉಂಟೋ ಅಲ್ಲಿ ಗೋವುಗಳನ್ನು ಕಟ್ಟೋದು ಹಾಲು ಮಾರೋದು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರು ಹಾಗಾಗಿ ಅವರಿಗೆ ಸಂಚಾರಿಗಳು ಸದಾ ವ್ಯಾಪಾರ ಮಾಡ್ತಾ ಸಂಚಾರ ಮಾಡ್ತಾ ಇರುವವರು ಅದಕ್ಕೋಸ್ಕರ ಮತ್ತು ಪ್ರೊಡಕ್ಷನ್ಗೆ ಸಂಕೇತ ತೊಡೆ ಕಾಲು ಅನ್ನೋದು ಸರ್ವೀಸಿಗೆ ಸಂಕೇತ ಪದ್ಭ್ಯಾಂ ಶುದ್ರೋ ಜಾಯತ ಈ ಮೂರು ಜನರಿಗೂ ನೆರವು ಕೊಡತಕ್ಕ ಅದರ ನಂತರ ನಾಲ್ಕನೆಯವನು ಈ ಇವರಿಗೆ ನೆರವು ಕೊಡತಕ್ಕವ ಅವನು ಸ್ವತಂತ್ರವಾಗಿ ಬೌದ್ಧಿಕ ಕೆಲಸವನ್ನು ಮಾಡಲಾರ ಸ್ವತಂತ್ರವಾಗಿ ರಕ್ಷಣೆಯ ಕೆಲಸವನ್ನು ಮಾಡಲಾರ ಸ್ವತಂತ್ರವಾಗಿ ಪ್ರೊಡಕ್ಷನ್ನು ಮಾಡಲಾರ ಮತ್ತು ಈ ಮಾಡುವವರಿಗೆ ಬೇಕಾದಂಥ ಸಹಾಯ ಸರ್ವೀಸ್ ಕೊಡ್ತಕ್ಕವ
ಅವನು ಶೂದ್ರ ಅಂತಂದ್ರು. ಅಂದರೆ ಅವನು ಕೂಡ ಶುಚ ದ್ರವತಿ ಶುಭೇ ದತ್ತೇ ರಮತೆ ಅಂತ ಅದಕ್ಕೆ ಎರಡು ವಿಧವಾದ ನಿರ್ವಚನ ಇದೆ. ಅವನು ಸರ್ವಿಸ್ ಮಾಡಬೇಕಾಗಿದ್ದರೆ ನಮಗೆ ಮೂಲಭೂತವಾಗಿ ಏನು ಬೇಕು? ಸೇವಾ ಅನ್ನುವಂಥದ್ದು ಶೂದ್ರ ಧರ್ಮ ಅಂತಾರೆ. ಏನು ಬೇಕು ಸರ್ವಿಸ್ ಮಾಡಬೇಕಾಗಿದ್ರೆ? ಇನ್ನೊಬ್ಬರಿಗೆ ನಾವು ಸೇವೆ ಮಾಡಬೇಕಾಗಿದೆ, ಇನ್ನೊಬ್ಬರ ಕಷ್ಟ ನೋಡಿ ನಮಗೆ ಕರಗಬೇಕು, ಇನ್ನೊಬ್ಬರ ಕಷ್ಟ ನೋಡಿ ಖುಷಿ ಪಟ್ಟರೆ ನಾವು ಸರ್ವಿಸ್ ಯಾಕೆ ಮಾಡ್ತೇವೆ? ಅವ್ರು ಹಾಗೆ ಆಗಬೇಕಲ್ಲ, ಒದ್ದಾಡಬೇಕು, ಅವ್ರು ಮಾಡಿ ತಿನ್ನಬೇಕು ಅಂದರೆ ನಾವು ಸರ್ವಿಸ್ ಯಾಕೆ ಕೊಡು? ಸರ್ವಿಸ್ ಕೊಡಬೇಕಾಗಿದ್ದರೆ ಬೇಕಾಗಿರ್ತಕ್ಕಂಥ ಕ್ವಾಲಿಟಿ ಇನ್ನೊಬ್ಬರ ದುಃಖವನ್ನು ನೋಡಿ ಕರಗತಕ್ಕಂಥದ್ದು. ಆ ಇನ್ನೊಬ್ಬರ ದುಃಖಕ್ಕೆ ಕರಗಿ ಅವರಿಗೆ ನೆರವು ಕೊಡತಕ್ಕಂಥ ಸ್ವಭಾವ ಶೂದ್ರ ಧರ್ಮ. ಮತ್ತು ಪಾಪ ಶುಭೇ ದತ್ತೇ ರಮತೆ, ಮೇಲಿನ ಬ್ರಾಹ್ಮಣರಿಂದ ಜ್ಞಾನದ, ಕ್ಷತ್ರಿಯರಿಂದ ರಕ್ಷಣೆಯ, ವೈಶ್ಯರಿಂದ ಆಹಾರದ ದಾನ ಸಿಕ್ಕಿ ಇವನು ಪಾಪದ್ದು ಯಾವುದೂ ಇಲ್ಲ, ಇವನು ಅವರಿಗೆ ಸರ್ವಿಸ್ ಕೊಡುವ, ಅದರಿಂದ ಅವರಿಂದ ಅದನ್ನು ಪಡೆದು ಇವನು ಬದುಕುವವನು. ಜೀವನಕ್ಕೆ ಬೇಕಾಗಿರತಕ್ಕ ಮೂರು ಮುಖಗಳನ್ನು ಕೊಡ್ತಕ್ಕವರು ಮೇಲಿನ ಮೂವರು, ಅದನ್ನು ಪಡೆದು ಅವರ ನೆರವಿನಿಂದ ಬಡುವವರು, ಅವರಿಂದ ಶುಭವನ್ನು ಪಡೆದು ರಮಿಸುವವನು. ಅದರಿಂದ ಶೂದಾರ, ಶುಭವನ್ನು ಅವರಿಂದ ದತ್ತವಾದ ಶುಭದಿಂದ ತಾನು ರಮಿಸುವವನು, ಅದರಿಂದ ಶೂದ್ರ ಅಂತ ಅದನ್ನು ಕರೆದರು. ಈ ಶಬ್ದಗಳ ಅರ್ಥ ಗೊತ್ತಾದರೆ ಆಮೇಲೆ ಇನ್ನೊಂದೇನು ಅಂತಂದರೆ, ಈ ನಾನಾ ಜನಸ್ಯ ಶುಶ್ರೂಷಾ ಕರ್ಮೇತಿ ಕರವನ್ಮಿತೆ, ಆಚಾರ್ಯರು ಒಂದು ಮಾತು ಹೇಳಿಬಿಟ್ರು ಮೊದಲು, ಪ್ರತಿಯೊಬ್ಬನೂ ಈ ಸೇವಾಧರ್ಮವನ್ನು ಮಾಡಬೇಕು ಅಂತ. ಇನ್ನೊಬ್ಬರ ಸೇವೆ ಮಾಡುವಂಥದ್ದು ಮನುಷ್ಯ ಧರ್ಮ ಅಂತ ಹೇಳಿಬಿಟ್ರು. ಹಾಗಾದರೆ ಸೇವಾಧರ್ಮ ಶೂದ್ರ ಧರ್ಮ ಅಂತ ಗೀತೆ ಹೇಳ್ತದೆ. ಆಚಾರ್ಯರು ಹೇಳ್ತಾರೆ ಸೇವಾಧರ್ಮ ಮನುಷ್ಯ ಧರ್ಮ ಅಂತ. ಅರ್ಥಾತ್ ಇಫ್ ಯು ಆರ್ ನಾಟ್ ಎ ಶೂದ್ರ, ಯು ಆರ್ ನಾಟ್ ಎ ಹ್ಯೂಮನ್ ಬೀಯಿಂಗ್, ನೀವು ಶೂದ್ರ ಧರ್ಮ ನಿಮ್ಮಲ್ಲಿ ಇಲ್ಲದೇ ಇದ್ದರೆ ಮನುಷ್ಯರೇ ಅಲ್ಲ, ಮತ್ತೆ ಮನುಷ್ಯರಾದರೆ ತಾನೇ ನೀವು ಕ್ಷತ್ರಿಯರೋ ವೈಶ್ಯರೋ ಬ್ರಾಹ್ಮಣರೋ ಅನ್ನತಕ್ಕಂಥ ಮಾತು. ಈಗ ಅನೇಕ ಜನ ಮನುಷ್ಯತ್ವ ಇಲ್ಲದ ಬ್ರಾಹ್ಮಣರಿದ್ದಾರೆ ಈ ದೇಶದಲ್ಲಿ. ಅವರು ಮನುಷ್ಯರಲ್ಲ ಆದರೆ ಬ್ರಾಹ್ಮಣರಾಗಿದ್ದಾರೆ, ಏನು ಮಾಡಬೇಕು? ಅಂದರೆ ಮೊದಲು ಬಿ ಹ್ಯೂಮನ್ ಬೀಯಿಂಗ್, ದೆನ್ ಓನ್ಲಿ ಯು ಕ್ಯಾನ್ ಬಿಕಮ್ ಶೂದ್ರ ಕ್ಷತ್ರಿಯ ವೈಶ್ಯ ಆರು ಬ್ರಾಹ್ಮಣ. ಸೇವಾ ಇನ್ನೊಬ್ಬ, ಅದರಿಂದ ಪ್ರತಿಯೊಬ್ಬನೂ ಬೇಸಿಕಲಿ ಶೂದ್ರನಾಗಿರಬೇಕು. ಅಂದರೆ ಜನ್ಮನಾ ಜಾಯತೆ ಶೂದ್ರ ಅಂತ ಹೇಳಿದ್ರು, ಪ್ರತಿಯೊಬ್ಬನು ಹುಟ್ಟುವಾಗ ಶೂದ್ರನೇ. ಆಮೇಲೆ ಕರ್ಮಣ ದ್ವಿಜ ಉಚ್ಚತೆ, ಆಮೇಲೆ ಅವನು ಅನಂತರ ಕ್ವಾಲಿಟಿ, ಅವನು ಪ್ರೊಡಕ್ಷನ್ ಲೈನ್ ಹಿಡಿದ್ರೆ ಅವನು ವೈಶ್ಯಾದ, ರಕ್ಷಣೆಯ ಲೈನ್ ಹಿಡಿದ್ರೆ ಅವನು ಕ್ಷತ್ರಿಯಾದ, ಜ್ಞಾನದ ಮಾರ್ಗ ಹಿಡಿದ್ರೆ ಬ್ರಾಹ್ಮಣದ. ಅದು ಮುಂದೆ ತೀರ್ಮಾನ. ಹುಟ್ಟುವಾಗ ಪ್ರತಿಯೊಬ್ಬನಿಗೂ ಸೇವಾಧರ್ಮವನ್ನು ಹೊತ್ತುಕೊಂಡು ಬರ್ತಾನೆ. ಅದನ್ನು ಪ್ರತಿಯೊಬ್ಬನಲ್ಲಿಯೂ ಶೂದ್ರತ್ವ ಇರಲೇಬೇಕು. ಯಾರಲ್ಲಿ ಶೂದ್ರತ್ವ ಇಲ್ಲವೋ ಅವನು ಮನುಷ್ಯನೇ ಅಲ್ಲ. ಅದರಿಂದ ಶೂದ್ರತ್ವದ ಸ್ವಲ್ಪ ಪರ್ಸೆಂಟ್ ಆದರೂ ನಮ್ಮ ಹತ್ರ ಇರದೇ ಇದ್ದರೆ ನಮ್ಮಲ್ಲಿ ಬ್ರಾಹ್ಮಣತ್ವ ಇರುವುದೇ ಸಾಧ್ಯ ಇಲ್ಲ. ಮತ್ತು ಯಾರೂ ನೂರಕ್ಕೆ ನೂರರಷ್ಟು ಬ್ರಾಹ್ಮಣರು, ನೂರಕ್ಕೆ ನೂರರಷ್ಟು ಕ್ಷತ್ರಿಯರು, ನೂರಕ್ಕೆ ನೂರರಷ್ಟು ವೈಶ್ಯರು, ನೂರಕ್ಕೆ ನೂರರಷ್ಟು ಶೂದ್ರರು ಅಂತೂ ಒಂದಿಲ್ಲ. ಇದರಲ್ಲಿ ಯಾವುದರಲ್ಲಿ ಜ್ಞಾನ ಮಾರ್ಗದಲ್ಲಿ ಆಸಕ್ತಿ ಹೆಚ್ಚು? ಬ್ರಾಹ್ಮಣರು ತಮ್ಮ ಹೆಂಡತಿ ಮಕ್ಕಳನ್ನಾದರೂ ಕನಿಷ್ಠ ರಕ್ಷಣೆ ಮಾಡ್ತಾರೆ ಇಲ್ಲೋ? ಅದು ಮನೆಯಲ್ಲಿ ಆಪತ್ತು ಬಂದಾಗ ಯಾರಾದ್ರು ಬರ್ರಪ್ಪ ನೆರೆಮನೆಯಿಂದ, ನಮ್ಮ ಮನೆಯಲ್ಲಿ ಯಾರೋ ಕಳ್ಳರು ಬಂದಿದ್ದಾರೆ, ನಮ್ಮ ಹೆಂಡತಿ ಮಕ್ಕಳನ್ನು ಒಯ್ತಾ ಇದ್ದಾರೆ, ಯಾರು ಬರ್ರಿ ಅಂತ ಅವ್ರು ಮುಗಿರ್ಕೊಂಡು ಕೂತ್ಕೊಳ್ತಾರೆ ಬ್ರಾಹ್ಮಣರು. ಅಂದರೆ ರಕ್ಷಣೆಯ ಸ್ವಲ್ಪ ಪರ್ಸೆಂಟೇಜು ಬ್ರಾಹ್ಮಣದಲ್ಲಿಯೂ ಇದೆ. ಅವ್ರು ತಮ್ಮ ತೋಟದಲ್ಲಿ ಆದರೂ ಕಾಯಿಪಲ್ಲೆ ಬೆಳೆಸ್ತಾರೋ ಇಲ್ಲೋ? ಪ್ರೊಡಕ್ಷನ್ನು ತಮ್ಮ ಮನೆಯಲ್ಲಿ ಒಂದು ಹಸು ಸಾಕಿದರೆ ಅದನ್ನು ಸಾಕಿ ಅದರ ಹಾಲು ತೆಗೀತಾರೋ ಇಲ್ಲೋ? ಅದರಿಂದ ವೈಶ್ಯನ ಸ್ವಲ್ಪ ಧರ್ಮ, ಮತ್ತು ನಮಗೆ ನಮ್ಮ ಪರಿವಾರದವರಿಗೋ ನಮಗೆ ಸೇವೆ ಅನ್ನುವಂಥದ್ದು ಮನುಷ್ಯ ಧರ್ಮ. ಹಾಗಾದರೆ ಬ್ರಾಹ್ಮಣದಲ್ಲಿ ಬ್ರಾಹ್ಮಣ ಧರ್ಮ ಇದೆ, ವೈಶ್ಯ ಧರ್ಮ ಇದೆ, ಕ್ಷತ್ರಿಯ ಧರ್ಮ ಇದೆ, ಶೂದ್ರ ಧರ್ಮ ಇದೆ. ಆದರೆ ಬ್ರಾಹ್ಮಣ ಧರ್ಮ ಯಾರಲ್ಲಿ ಹೆಚ್ಚು ಪರ್ಸೆಂಟೇಜ್ ಇದೆ, ಅಂದರೆ ಯಾರಲ್ಲಿ ನಿರಂತರವಾದ ಜ್ಞಾನದ ಆಸಕ್ತಿಯ ಪರ್ಸೆಂಟೇಜು ಜಾಸ್ತಿ, ಉಳಿದದ್ದು ಕಮ್ಮಿ ಪ್ರಮಾಣವೋ ಅವನು ಬ್ರಾಹ್ಮಣ. ಹಾಗೆ ಕ್ಷತ್ರಿಯನಿಗೆ ತಲೆ ಇಲ್ಲದ ಕ್ಷತ್ರಿಯ ಏನು ಉಪಯೋಗ ಉಂಟು? ಅವನಿಗೂ ತಲೆ ಇದೆ, ಅವನಿಗೂ ಊರು ಇದೆ, ಅವನಿಗೂ ಪಾದ ಇದೆ, ಅವನು ಸೇವಾಧರ್ಮ ಇದೆ, ಅವನಿಗೂ ಪ್ರೊಡಕ್ಷನ್ ಇದೆ, ಅವನಿಗೂ ತಲೆ ಇದೆ. ಆದರೆ ರಕ್ಷಣೆ ಎನ್ನುವುದು ಅವನ ಮುಖ್ಯ ಆಸ್ಪೆಕ್ಟ್, ಆದ್ದರಿಂದ ಅವನು ಕ್ಷತ್ರಿಯ ಆದ. ವೈಶ್ಯರಿಗೂ ಬುದ್ಧಿ, ಯಾಕೆಂದರೆ ವೈಶ್ಯರಿಗೂ ವೇದಾಧ್ಯಯನ ಇದೆ, ವೈಶ್ಯರಿಗೂ ಜ್ಞಾನ ಇದೆ, ವೈಶ್ಯರಿಗೂ ರಕ್ಷಣೆ ಮಾಡ್ತಾರೆ, ವೈಶ್ಯರು ವ್ಯಾಪಾರವನ್ನು ಮಾಡ್ತಾರೆ. ಅವರಿಗೆ ಪ್ರಧಾನ ಪ್ರೊಡಕ್ಷನ್. ಇವು ಯಾರಿಗೆ ಯಾವುದು ಪ್ರಧಾನವೋ ಅದು ಆವರಣ. ಅವರ ಪ್ರವೃತ್ತಿಯಲ್ಲಿ ಯಾವುದರ ಪರ್ಸೆಂಟೇಜ್ ಹೆಚ್ಚು, ಪ್ರೊಟೆಕ್ಷನ್ಗೆ ಹೆಚ್ಚು ಆಸ್ಪೆಕ್ಟ್ ಹೆಚ್ಚಾದರೆ ಅವರು ಕ್ಷತ್ರಿಯರು, ಪ್ರೊಡಕ್ಷನ್ನಿನ ಆಸಕ್ತಿ ಹೆಚ್ಚಾದರೆ ಅವರು ವೈಶ್ಯರು. ಈ ಮೂರೂ ಮಾಡಲಿಕ್ಕಿಲ್ಲ, ಅದಕ್ಕೆ ನೆರವು ಕೊಡುವಂಥದ್ದು ಯಾರು ಏನು ಮಾಡ್ತಾರೆ, ಅದಕ್ಕೆ ಹೆಲ್ಪಿಂಗ್ ನೇಚರು, ಅವನು ಸ್ವತಂತ್ರವಾಗಿ ಏನೂ ಮಾಡಲಾರ ಅಂಥ ಒಬ್ಬ ಇದ್ದರೆ ಅದನ್ನು ಶೂದ್ರ ಅಂತ. ಈಗ ಎಲ್ಲರಲ್ಲೂ ಎಲ್ಲ ಪರ್ಸೆಂಟೂ ಇದೆ, ಆದರೆ ಶೂದ್ರನಲ್ಲಿ ಸೇವಾಧರ್ಮದ ಆಸ್ಪೆಕ್ಟ್ ಹೆಚ್ಚು, ವೈಶ್ಯನಲ್ಲಿ ಪ್ರೊಡಕ್ಷನ್ನಿನ ಆಸ್ಪೆಕ್ಟ್ ಹೆಚ್ಚು, ಕ್ಷತ್ರಿಯರಲ್ಲಿ ಪ್ರೊಟೆಕ್ಷನ್ನಿನ ಆಸ್ಪೆಕ್ಟ್ ಹೆಚ್ಚು, ಬ್ರಾಹ್ಮಣರಲ್ಲಿ ನಾಲೆಜ್ ವಿಸ್ಡಮ್ನ ಆಸ್ಪೆಕ್ಟ್ ಹೆಚ್ಚು. ಯಾರಲ್ಲಿ ಯಾವ ಆಸ್ಪೆಕ್ಟ್ ಹೆಚ್ಚೋ ಅವರನ್ನು ಆವರಣದ, ಯಾಕೆಂದರೆ ಇದೆಲ್ಲವೂ ಸತ್ವರಜಸ್ತಮೋಗುಣಗಳಿಂದ ಬರುವಂಥದ್ದು. ಸತ್ವ ಸತ್ವರಜಸ್ಸು, ರಜಸ್ಸು ರಜಸ್ಸು ತಮಸ್ಸು, ಇವುಗಳ ಮಿಶ್ರಣದಿಂದ. ಮಿಶ್ರಣ ಅಂತ ಹೇಳಿದ ಮೇಲೆ ಕೇವಲ ಸತ್ವ ಅಂತಿರೋ ಒಂದು ಇಲ್ಲವೇ ಇಲ್ಲಲ್ಲ. ಆದರೆ ಯಾರಲ್ಲಿ ಸತ್ವದ ಅಂಶ ಜಾಸ್ತಿ ಇದೆಯೋ ಅವನು ಬ್ರಾಹ್ಮಣ ಆಗ್ತಾನೆ ಅಷ್ಟೇ. ರಜಸ್ಸಿನ ಅಂಶ ಜಾಸ್ತಿ ಇದ್ದಾಗ ಹೀರೋಯಿಕ್ ನೇಚರ್, ಕ್ಷತ್ರಿಯ ಆಗ್ತಾನೆ. ರಜಸ್ಸಿನ ಜೊತೆಗೆ ತಮಸ್ಸು ಸ್ವಲ್ಪ ಸೇರಿಕೊಂಡಾಗ ಅವನು ವೈಶ್ಯನಾಗ್ತಾನೆ. ತಮಸ್ಸಿನ ಅಂಶ ಹೆಚ್ಚಾದಾಗ ಅವನು ಶೂದ್ರನಾಗ್ತಾನೆ. ಅಂದರೆ ಹೀಗೆ ಈ ಗುಣಗಳ ಪ್ರಭಾವ
ಹೆಚ್ಚು ಕಮ್ಮಿ ಆಗುವುದರಿಂದ ಈ ಚಾತುರ್ವರ್ಣ್ಯ ಜೀವದ ಸ್ವಭಾವ ಅಂತ ಜೀವದ ಸ್ವಭಾವಕ್ಕೆ ಅಂಟಿರತಕ್ಕಂತಹ ಸತ್ವ ರಜಸ್ ತಮೋ ಗುಣಗಳಿವೆ ಈ ಹೊರಗಿನ ಪ್ರಭಾವದ ಸತ್ವ ರಜಸ್ ತಮೋ ಗುಣಗಳಲ್ಲ ಅದಕ್ಕೆ ಅನುಗುಣವಾಗಿ ಜೀವದ ವಿಭಾಗ ಇದು ಒಂದು ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ಅಂತ ಇಟ್ಟುಕೊಳ್ಳಿ ಅದರಲ್ಲಿ ದೊಡ್ಡವನು ಮನೆಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರು ದೊಡ್ಡವನು ಎಲ್ಲರಿಗೆ ಪಾಠ ಪ್ರವಚನ ಮಾಡಿಕೊಂಡು ವಿದ್ಯಾದಾನ ಮಾಡ್ತಾ ಇದ್ದಾನೆ ಎರಡನೆಯವನು ಮನೆಯ ಯಜಮಾನಿಕೆ ನೋಡ್ತಾನೆ ಮೂರನೆಯವನು ತೋಟದಲ್ಲಿ ಕೃಷಿ ನೋಡ್ತಾನೆ ನಾಲ್ಕನೆಯ ಕೊನೆಯ ತಮ್ಮ ಅಣ್ಣಂದಿರಿಗೆ ನೆರವು ಮಾಡ್ತಾರೆ ಅಂದರೆ ಒಂದು ಮನೆಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರು ನಾಲ್ಕು ವರ್ಣದವರಾದ ಹಾಗಾಯಿತು ಅಂದರೆ ಯಾಕೆ ಹೇಳಿದೆ ಅಂದರೆ ಒಂದು ಮನೆಯ ಸಮಷ್ಟಿ ಆಗಬೇಕಾದ್ರೆ ಇದು ನಾಲ್ಕು ಮುಖವೂ ಬೇಕು ಒಂದು ಸೊಸೈಟಿ ಪೂರ್ಣ ಇದು ಚತುಷ್ಪಾದ ಸೊಸೈಟಿ ನಾಲ್ಕು ಪಾದ ಇದ್ದ ಹಾಗೆ ಯಾವುದು ಕಳೆದರೂ ಕೂಡ ಸಮಾಜ ಅಂಗಹೀನವಾಗ್ತದೆ ತಲೆಯ ಕೆಲಸವೂ ಬೇಕು ತೋಳಿನ ಕೆಲಸವೂ ಬೇಕು ತೊಡೆಯ ಕೆಲಸವೂ ಕಾಲಿನ ಕೆಲಸವೂ ಬೇಕು ತಲೆ ಮಾತ್ರ ಸಾಕು ಅಂತ ಕುತ್ತಿಗೆಯಿಂದ ಕಡಿದು ತಲೆಯನ್ನು ಬೇರೆ ಇಟ್ಟರೆ ಇದು ಮೂರು ಇದ್ರೇನೆ ತಲೆಗೆ ಸಾರ್ಥಕ್ಯ ಇದು ಇದ್ರೆ ಎಲ್ಲಕ್ಕೂ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿದ್ದರೆ ಸಮಷ್ಟಿಯಾದ ಶರೀರ ಯಾವುದೋ ಒಂದು ಇಂಪಾರ್ಟ್ ಎಂದು ಕಡಿದು ಬಿಟ್ಟರೆ ತಲೆ ಮುಖ್ಯ ಅಂತ ಹೇಳಿ ಪ್ರಧಾನ ಕಾಲು ಕಾಲನ್ನ ಶೂದ್ರನನ್ನ ಕಾಲು ಅಂತ ಹೇಳಿಬಿಟ್ರು ಅದು ಕೆಳಗಿರೋದು ಅಂತ ಹೌದು ಕಾಲನ್ನ ಮೇಲೆ ಮಾಡಿ ತಲೆ ಕೆಳಗೆ ಮಾಡಿದರೆ ಆಗ ಕಾಲಿಗೂ ಮಹತ್ವ ಇಲ್ಲ ತಲೆಗೂ ಮಹತ್ವ ಇಲ್ಲ ಆದ್ದರಿಂದ ಕಾಲು ಕೆಳಗೆ ಯಾಕಿದೆ ಅಂದರೆ ಮೇಲಿನ ಮೂರಕ್ಕೋದು ಬೇಸದು ಯಾವಾಗಲೂ ಎಲ್ಲವನ್ನು ಹೊತ್ತುಕೊಂಡಿರುವಂಥದ್ದು ಕಾಲು ಸೇವಾಧರ್ಮ ಅನ್ನೋದು ಮೂರಲ್ಲಿ ಸೇವಾಧರ್ಮದ ಜೊತೆಗೆ ವೈಶ್ಯ ಸೇವಾಧರ್ಮ ಇಲ್ಲದ ಕ್ಷತ್ರಿಯ ಕ್ಷತ್ರಿಯ ಅಲ್ಲ ರಕ್ಷಣೆ ಅನ್ನೋದು ಅವನ ಸೇವಾಧರ್ಮ ಪ್ರೊಡಕ್ಷನ್ ಅನ್ನೋದು ಅವನ ಸೇವಾಧರ್ಮ ಪ್ರೊಡಕ್ಷನ್ ಈಸ್ ನಾಟ್ ಫಾರ್ ಎಕ್ಸ್ಪ್ಲಾಯಿಟೇಷನ್ ಪ್ರೊಡಕ್ಷನ್ ಫಾರ್ ಸರ್ವೀಸ್ ಅನ್ನ ಸೇವಾಧರ್ಮ ಹಾಗೆ ಹೀಗೆ ನಾಲ್ಕು ಸ್ವಭಾವಗಳು ಜೀವಕ್ಕೆ ಇದೆ ಆ ಸ್ವಭಾವವನ್ನು ನಿಯಂತ್ರಿಸತಕ್ಕಂಥ ದೇವತಾ ಶಕ್ತಿಗಳಿದ್ದಾರೆ ಮತ್ತು ಅದರಲ್ಲಿ ಭಗವಂತನ ರೂಪಗಳು ಭಗವಂತನ ಚತುರ್ಮುಖ ಇದೆಯಲ್ಲ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ಅಂತ ಇದು ನಾಲ್ಕು ವರ್ಣಗಳನ್ನು ನಿಯಂತ್ರಿಸ್ತಕ್ಕಂಥ ರೂಪ ಈ ನಾಲ್ಕು ವರ್ಣಗಳನ್ನು ನಿಯಂತ್ರಿಸ್ತಕ್ಕ ದೇವತೆಗಳು ಇದ್ದಾರೆ ಯಾವ್ಯಾವ ದೇವತೆಗಳು ಯಾವ್ಯಾವ ವರ್ಣವನ್ನು ನಿಯಂತ್ರಿಸ್ತಾರೆ ಆಯಾ ದೇವತೆಗಳು ಬ್ರಾಹ್ಮಣ ದೇವತೆಗಳು ಕ್ಷತ್ರಿಯ ದೇವತೆಗಳು ಅವರು ಬ್ರಾಹ್ಮಣ ವರ್ಣದವರಲ್ಲ ಬ್ರಾಹ್ಮಣ ವರ್ಣವನ್ನು ನಿಯಂತ್ರಿಸುವ ಬ್ರಾಹ್ಮಣ ಜಾತಿ ಜಾತಿ ಅಂತಂದ್ರೂ ಇಲ್ಲಿ ಜನ್ಮತಃ ಬಂದ ಸ್ವಭಾವ ಅಂತ ಅರ್ಥ ದೈಹಿಕವಾದ ಜಾತಿಯನ್ನು ಹೇಳುವುದಲ್ಲ ಅದನ್ನು